हाय एल्ला विद्यार्थिगळिगू एजु न्यूस कर्नाटक यूट्यूब चानल गे स्वागत। ई वीडियोदल्लि विद्यार्थिगळे कर्नाटकद बीए बीकॉम बीएससी फस्ट सेम न एग्जाम पेन हेगे तुंबोदु अंत हलवारु विद्यार्थिगळु केळ्ता इद्दरु। अदर बग्गे वीडियो माड्ता इद्दीवि विद्यार्थिगळे। निम्म कालेजिनल्लि नीडिरुव कर्नाटक एलएमएस अंद्रे कर्नाटक लर्निंग मैनेजमेंट सिस्टम न ऐडियन्नु उपयोगिसि अंद्रे अदन्न बळसिकोंडु यूयू सीएमएस नल्लि फस्ट सेमिस्टर एग्जाम पेन हेगे तुम्बा अंत नोड़ो विद्यार्थी मोदी के नहीं यूयू सी एम एस अंत सर्च नंतर इल्ली मोदलु कानुत्ते यूयू सी एम एस कर्नाटक डाट जे वि डाट इन मेले क्लिक माड़ी स्वल्प वेट माड़ी विद्यार्थी इल्ली नोड़ता यूयू सी एम एस कर्नाटक डाट जे वि डाट इन मेले क्लिक माड़ी नंतर ನಂತರ ವಿದ್ಯಾರ್ಥಿಗಳು ಈ ತರನಾದ ಪೇಜ್ ಓಪನ್ ಆಗುತ್ತೆ। ನೀವು ಇಲ್ಲಿ ನೋಡ್ತಿರಬಹುದು ಸ್ಟೇಟ್ ಅಡ್ಮಿನ್ ಯೂನಿವರ್ಸಿಟಿ ಕಾಲೇಜ್ ಆರ್ ಪಿಜಿ ಸೆಂಟರ್ ಸ್ಟೂಡೆಂಟ್ ಅಂತ ಇದೆ। ಇಲ್ಲಿ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ವಿದ್ಯಾರ್ಥಿಗಳೇ ನಿಮಗೆ ಕಾಲೇಜ್ ನಲ್ಲಿ ನೀಡಿರುವ ಯೂಸರ್ ಐಡಿ ಅಂದ್ರೆ ಯೂಸರ್ ನೇಮ್ ಅನ್ನು ಹಾಕಿ ನಂತರ ಇಲ್ಲಿ ಎಂಟರ್ ಪಾಸ್ವರ್ಡ್ ಇದೆ। ಈ ಪಾಸ್ವರ್ಡ್ ನಲ್ಲಿ ವೆಲ್ಕಮ್ ಅಟ್ 123 ಅಂತ ಹಾಕಬೇಕು। ಫಸ್ಟ್ ಲೆಟರ್ ಡಬ್ಲ್ಯೂ ಕ್ಯಾಪಿಟಲ್ ಇರಬೇಕು ವೆಲ್ಕಮ್ ಅಟ್ 123। ನಂತರ ವಿದ್ಯಾರ್ಥಿಗಳೇ ಇಲ್ಲಿ ಕ್ಯಾಪ್ಚಾ ಕಾಣ್ತಾ ಇದೆ। ಇಲ್ಲಿ ಕ್ಯಾಪ್ಚಾ ಅನ್ನು ಹಾಕಿ ಲಾಗಿನ್ ಮಾಡಬೇಕು। ಇನ್ನೇನು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಎಂಟರ್ ಯೂಸರ್ ನೇಮ್ ಇದರಲ್ಲಿ ನಿಮ್ಮ ಕಾಲೇಜಿನಲ್ಲಿ ಕರ್ನಾಟಕ ಎಲ್ಎಂಎಸ್ ವತಿಯಿಂದ ನೀಡಿದ ಯೂಸರ್ ನೇಮ್ ಅನ್ನು ಹಾಕಬೇಕು। ನಂತರ ಇಲ್ಲಿ ಪಾಸ್ವರ್ಡ್ ಅನ್ನು ವೆಲ್ಕಮ್ ಅಟ್ 123 ಹಾಕಬೇಕು। ನಂತರ ಕ್ಯಾಪ್ಚಾ ಕೋಡ್ ಅನ್ನು ಎಂಟ್ರಿ ಮಾಡಿ ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು। ವಿದ್ಯಾರ್ಥಿಗಳೇ ಲಾಗಿನ್ ಆದ ನಂತರ ವಿದ್ಯಾರ್ಥಿಗಳು ಈ ತರನಾದ ಪೇಜ್ ಓಪನ್ ಆಗುತ್ತೆ। ನಂತರ ಇಲ್ಲಿ ಡಾಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡ್ತಿರಬಹುದು ವಿದ್ಯಾರ್ಥಿಗಳೇ ಹೋಮ್ ಸೆಕ್ಷನ್ ಇದೆ ಅಕಾಡೆಮಿಕ್ ಸೆಕ್ಷನ್ ಇದೆ ಎಕ್ಸಾಮ್ ಸೆಕ್ಷನ್ ಇದೆ। ಇಲ್ಲಿ ಎಕ್ಸಾಮ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂಡ್ ಸ್ಟೂಡೆಂಟ್ ವೈಸ್ ಇದೆ। ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಅಪ್ಲೈ ಫಾರ್ ಎಕ್ಸಾಮ್ ನೋಟಿಫಿಕೇಶನ್ ಅಂತ ಕಾಣುತ್ತೆ। ಅಪ್ಲೈ ಫಾರ್ ಎಕ್ಸಾಮ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಂತರ ವಿದ್ಯಾರ್ಥಿಗಳು ನೀವು ಇಲ್ಲಿ ನೋಡ್ತಿರ್ಬೋದು ಸ್ಟೂಡೆಂಟ್ ಡೀಟೇಲ್ಸ್ ಬರುತ್ತೆ। ನಂತರ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಡೀಟೇಲ್ಸ್ ಬಂದ ನಂತರ ಇಲ್ಲಿ ನಿಮಗೆ ನೀವು ಯಾವ ಸಬ್ಜೆಕ್ಟ್ ತಗೊಂಡಿರಿ ಅಂತ ನೋಡಬೇಕು। ನಂತರ ಸಬ್ಜೆಕ್ಟ್ಸ್ ನೋಡಿದ ನಂತರ ಇಲ್ಲಿ ಅಮೌಂಟು ಕರೆಂಟ್ ಟರ್ಮ್ ಅಂದರೆ ಸೆಮಿಸ್ಟರ್ ಎಕ್ಸಾಮ್ ಪಿ 800 ಇದೆ। ಮಾರ್ಕ್ಸ್ ಕಾರ್ಡ್ ಪಿ 120 ಇದೆ। ಎಕ್ಸಾಮ್ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಪಿ 80 ಇದೆ। ಟೋಟಲ್ ಆಗಿ 1000 ರೂಪಾಯಿ ಇದೆ। ಇಲ್ಲಿ ಪೇ ಪ್ರಿಂಟ್ ಪ್ಯಾಕ್ ಅಂತ ಇದೆ। ಇಲ್ಲಿ ಪಿ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಆರ್ ಯು ಶ್ಯೂರ್ ವಾಂಟ್ ಟು ಪೇ ಎಕ್ಸಾಮ್ ಅಂದರೆ ನೀವು ಎಕ್ಸಾಮ್ ತುಂಬ್ತೀರಾ ಅಂತ ಕೇಳ್ತೀವಿ ಎಸ್ ಕ್ಲಿಕ್ ಮಾಡಿ ನಂತರ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿ ವೇಟ್ ಮಾಡಿ ವಿದ್ಯಾರ್ಥಿಗಳೇ। ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನಂತರ ವಿದ್ಯಾರ್ಥಿಗಳು ನೀವು ಅಲ್ಲಿ ಪೇ ನಂತರ ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಮತ್ತು ಇನ್ನಿತರ ಪೇಮೆಂಟ್ ಮಾಡುವ ಆಪ್ಷನ್ ಕೇಳ್ತದೆ। ನಿಮಗೆ ಯಾವುದು ಈಸಿ ಆಗುತ್ತೋ ಅದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಪೇ ಮಾಡ್ಬೋದು। ಪೇ ಮಾಡಿದ ನಂತರ ಅಲ್ಲಿ ಎಕ್ಸಾಮ್ ಮತ್ತು ಸೇಮ್ ಪ್ರೊಸೀಜರ್ ಲಾಗಿನ್ ಆಗಿ ನಂತರ ಅಲ್ಲಿ ಎಕ್ಸಾಮ್ ಎಕ್ಸಾಮ್ ಅಪ್ಲಿಕೇಶನ್ ಸೆಕ್ಷನ್ಗೆ ಹೋಗಿ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಎಕ್ಸಾಮ್ ಪಿ ತುಂಬಿದ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆಸ್ಕೊಂಡು ಕಾಲೇಜಿನಲ್ಲಿ ಸಬ್ಮಿಟ್ ಮಾಡಬೇಕು। ಇದು ವಿದ್ಯಾರ್ಥಿಗಳೇ ಫಸ್ಟ್ ಸೆಮ್ನ ಫಸ್ಟ್ ಸೆಮಿಸ್ಟರ್ನ ಅಥವಾ ಫಸ್ಟ್ ಸೆಮ್ನ ಎಕ್ಸಾಮ್ ಪಿ ಹೇಗೆ ತುಂಬೋದಂತ ಮಾಹಿತಿ ಆಗಿತ್ತು। ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ।